ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ದರ್ಶನ್ ಫ್ಯಾನ್ಗಳೆಲ್ಲ ಈ ದಿನ ಸಂತಸ ಸಂಭ್ರಮದಲ್ಲಿದ್ದಾರೆ. ಹಾಗಾಗಿ ಎಲ್ಲಾ ವಿಡಿಯೋಗಳಲ್ಲೂ ಕೂಡ 75 days ಅಂತ ಕಮೆಂಟ್ ಮಾಡಿ ತಮ್ಮ ಹ್ಯಾಪಿನೆಸ್ ನ ಶೇರ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ವಿಡಿಯೋ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗಾಗಿ ಈ ಸ್ಪೆಷಲ್ ವಿಡಿಯೋ. ಯೆಸ್, ಬಹಳಷ್ಟು ಸಮಯದ ನಂತರ ದರ್ಶನ್ ಸಿನಿಮಾ ಒಂದು ಈ ಮಟ್ಟಿಗೆ ಹೈಪ್ ತಗೊಂಡಿದೆ. ಅಷ್ಟೇ ಅಲ್ಲ, ದರ್ಶನ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕಂಡಿದ್ದು ನಿಜಕ್ಕೂ ಡಿ ಬಾಸ್ ದರ್ಶನ್ ಅಭಿಮಾನಿಗಳಲ್ಲಿ ಖುಷಿ ಮಾಡಿದೆ. ಲೋಕಸಭಾ ಚುನಾವಣೆ, ಅದರಲ್ಲೂ ಮಂಡ್ಯ ಚುನಾವಣೆ ಅಬ್ಬರದ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕತ್ವದ ಯಜಮಾನ ಸಿನಿಮಾ 75 days ಇಂದಿಗೆ ಪೂರೈಸ್ತಾ ಇದೆ. March 1, 2019 ತೆರೆಗೆ ಬಂದಿದ್ದ ಯಜಮಾನ ಸಿನಿಮಾ April 19 ಸರಿಯಾಗಿ 50 days ಪೂರೈಸಿತು. ಇಂದು May 14 75 days ಯಜಮಾನ ಯಶಸ್ವಿಯಾಗಿ ಪೂರೈಸ್ತಾ ಇದೆ. ಕ್ಲಾಸ್ ಅಲ್ಲದೆ ಫ್ಯಾಮಿಲಿ ಪ್ರೇಕ್ಷಕರು ಕೂಡ ಮೆಚ್ಚಿದ ಈ ಸಿನಿಮಾ 600+ ಥಿಯೇಟರ್ ನಲ್ಲಿ ಬಿಡುಗಡೆಯಾಗಿ ಯಜಮಾನನ ಬಂಡವಾಳದ ಒಂದು ಭಾಗವು ಮೊದಲ ದಿನವೇ ಮರಳಿದೆ ಅಂತ ಹೇಳಲಾಗ್ತಾ ಇತ್ತು. ದರ್ಶನ್ ಸಿನಿಮಾ ಅಂದ್ರೆ ಕೇವಲ ಕತ್ತಿ ಮಚ್ಚು ಹಿಡಿದು ರಕ್ತದ ಹೊಳೆ ಹರಿಸೋದು ಅನ್ನೋ ಕಾಲ ಬಂದಿತ್ತು. ಆದರೆ ಡಿಬಾಸ್ ಕಾಲಕ್ಕೆ ತಕ್ಕಂತೆ ಸಿನಿಮಾಗಳ ಆಯ್ಕೆಯಲ್ಲೂ ಬದಲಾಗಿದ್ದಾರೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಯಜಮಾನ. ಯಜಮಾನ ಸಿನಿಮಾದಲ್ಲಿ ನಿಜವಾದ ಹೀರೋ ಸಿನಿಮಾದ ಕಥಾವಸ್ತು, ಅದಕ್ಕೆ ತಕ್ಕಂತೆ ದರ್ಶನ್ ಅಭಿನಯ ನೋಡುಗರನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಜೀವನದಲ್ಲಿ ಯಜಮಾನನಾಗಲು ಕೇವಲ ಓದು ಮುಗಿಸಿ ನಗರಗಳಿಗೆ ಬಂದು ಕಚೇರಿಗಳಲ್ಲಿ ಕೂಲಿ ಮಾಡೋ ಬದಲು ಇರೋ ಜಮೀನು ಅಥವಾ ಸ್ವ ಉದ್ಯೋಗದಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಕೂಡ ನೀಡುತ್ತೆ. ಇನ್ನು ಅಡುಗೆ ಎಣ್ಣೆ ವ್ಯಾಪಾರಿ ಕೃಷ್ಣನ ಗೆಟಪ್ನಲ್ಲಿ ದರ್ಶನ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮರೆದಿದ್ದು ಸುಳ್ಳಲ್ಲ. ಒಟ್ಟಲ್ಲಿ ವಿ ಹರಿಕೃಷ್ಣ ಅವರ ಮೊದಲ ಪ್ರಯತ್ನಕ್ಕೆ ದರ್ಶನ್ ಅಭಿಮಾನಿಗಳು ಭೇಷ್ ಅಂದಿದ್ರು. ಅತ್ತ ಕಡೆ ನಿರ್ಮಾಪಕರಾದ ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಅವರ ಮುಖದಲ್ಲಿ ಗೆಲುವಿನ ನಗೆ ಕೂಡ ಮೂಡಿತು. ಇದೀಗ ಯಜಮಾನ ಚಿತ್ರ ಇಂದಿಗೆ 75 days ಪೂರೈಸ್ತಾ ಇರೋದು ದರ್ಶನ್ ಅಭಿಮಾನಿಗಳ ಮುಖದಲ್ಲಿ ಸಂತಸ ಮೂಡಿಸಿದೆ. ಇದೇ ಸಂದರ್ಭದಲ್ಲಿ ಯಜಮಾನ ಚಿತ್ರ ಯಶಸ್ವಿಯಾಗಿ 1000 days ಪೂರೈಸಲಿ ಅಂತ ನಾವು ಕೂಡ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ನಿಮ್ಮ ಸಂತಸ ಸಂಭ್ರಮವನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆನೆ ನೆಕ್ಸ್ಟ್ ಡಿ ಬಾಸ್ ಅವರ ಯಾವ ಮೂವಿ ನೋಡ್ಲಿಕ್ಕೆ ನೀವು ಕಾತರರಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಶೇರ್ ಮಾಡ್ಕೊಳ್ಳಿ. ಹಾಗೆನೆ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸಿದ್ದೀರಾ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.